ಜ್ಯೋತಿ ಯುಕ್ರೇನ್ನಿಂದ ಬಂದಿರುವ ವಿದ್ಯಾರ್ಥಿ, ಸರಸ್ವತಿ ಯುಕ್ರೇನ್ನಿಂದ ಬಂದಿರುವ ವಿದ್ಯಾರ್ಥಿನಿ ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ. ಸಂಜಯ್ ದಾವಣಗೆರೆಯಿಂದ ಲೈವ್ನಲ್ಲಿದ್ದಾರೆ. ಸಿದ್ಧು ಅವ್ರನ್ನ ಮೊದಲು ಮಾತಾಡ್ತೀನಿ. ಯಾವಾಗ ಸಿದ್ಧು ಹೋಗಿದ್ದು ನೀವು ಯುಕ್ರೇನ್ಗೆ? ಸರ್, ನಾನು ಇವಾಗ ಥರ್ಡ್ ಇಯರ್. ನಂದು ಥರ್ಡ್ ಇಯರ್. ಹಾಂ, ಮೂರು ವರ್ಷ ಆಯಿತು. ಯಾವ ಊರು ನಿಮ್ಮದು? ನಮ್ಮ ಬಿಜಾಪುರ ಸರ್. ಬಿಜಾಪುರ ಹತ್ರ, ಬಿಜಾಪುರ ಸಿಟಿನ? ಹಾಂ, ಬಿಜಾಪುರಿಂದ ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿ ಟೌನ? ಹಾಂ, ಬಸವನ ನರಸಲಗಿ ನಮ್ಮದು ಹಳ್ಳಿ. ಯಾವುದು? ನರಸಲಗಿ ಗ್ರಾಮ. ನರಸಲಗಿ ಹಳ್ಳಿ. ಹಾಂ, ಓಕೆ. ಏನು ಮಾಡ್ತಾರೆ ನಿಮ್ಮ ತಂದೆ ತಾಯಿ? ಸರ್, ನಮ್ಮ ತಂದೆ ಫಾರ್ಮರ್ ಇದ್ದಾರೆ ಸರ್. ಅಗ್ರಿಕಲ್ಚರ್ ಮಾಡ್ತಾರೆ. ಹಾಂ, ಅಗ್ರಿಕಲ್ಚರ್. ಎಷ್ಟು ಎಕರೆ ಹೊಲ? ನಮ್ಮದೊಂದು 2-3 ಎಕರೆ ಇರ್ಬೋದು. 2-3 ಎಕರೆ. ಅದು ಬಿಟ್ಟರೆ ಬೇರೆ ಏನು ಇನ್ಕಮ್ ಫ್ಯಾಮಿಲಿಗೆ? ಆ ಥರ ಇನ್ಕಮ್ ಏನಿಲ್ಲ. ನಮ್ಮ ಅಣ್ಣ ನೋಡ್ಕೋತಾನೆ ಎಲ್ಲ. ಓಕೆ, ಏನು ಅಣ್ಣ ಏನು ಮಾಡೋದು? ಅಣ್ಣ ಅಂದರೆ ಇವಾಗ ಆನ್ಲೈನ್ ಸೆಂಟರ್ ಇರೋದು, ಕಂಪ್ಯೂಟರ್ ಆನ್ಲೈನ್ ಸೆಂಟ್ರು. ಓಕೆ, ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ಬೋದು. ಅಂದರೆ ಒಂಥರ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆದರೂ ಯುಕ್ರೇನಿಗೆ ಹೋಗಿ ನೀವು ಮೆಡಿಕಲ್ ಓದುವಂಥ ನಿರ್ಧಾರ ಮಾಡಿದ್ರಿ. ಅಂಥ ಅನಿವಾರ್ಯತೆ ಏನು? ಅಂದರೆ ನಂಗೆ ಒಂದು ಆಸೆ ಇತ್ತು, ಒಂದು ಮೆಡಿಕಲ್ ಮಾಡಬೇಕು ಅಂದ್ರೆ ಮೊದಲಿಂದ ಚಿಕ್ಕವನಿಂದಾಗಿಂದ ಆಸೆ ಇತ್ತು. ಅದಕ್ಕೆ ನಾನು ಈ ಥರ ಹೇಳಿದೆ. ಇಲ್ಲಿ ಇದ್ವಲ್ಲ MBBS ಕಾಲೇಜ್ಗಳು, ಬಟ್ ಇಲ್ಲಿ ನಮ್ಗೆ ಕಾಲೇಜ್ ಸೀಟ್ ಸಿಗಲಿಲ್ಲ. ಯಾಕೆ? ಅದನ್ನು ಕೇಳಬೇಕಾಗಿರೋದು ನನಗೆ. ಯಾಕೆ ಅಲ್ಲಿಗೆ ಹೋಗ್ತಾರೆ ಅಂತ ಕೇಳಬೇಕಾಗಿರೋದು. ಅಂದರೆ ಇಲ್ಲಿ ನೀಟಲ್ಲಿ ಸೀಟ್ ಕಡಿಮೆ, ತುಂಬ ಕಡಿಮೆ ಗೌರ್ಮೆಂಟ್ ಸೀಟ್ಸ್ ಎಲ್ಲ. ಓಕೆ, ಅಂದರೆ ಇವಾಗ ನಾವು 8 ಲಕ್ಷ ಜನ ಇವಾಗ ಎಕ್ಸಾಮ್ ಕೊಟ್ಟರೆ, ನೀಟ್ ಎಕ್ಸಾಮ್ ಕೊಟ್ಟರೆ 80 ಸೀಟ್ಸೇನೋ ಇರೋದು ಅನಿಸುತ್ತೆ ಗೌರ್ಮೆಂಟ್ ಸೀಟು. ಆ ಥರ ಅವಾಗ ಇವಾಗ ನಾವು ಪ್ರೈವೇಟಲ್ಲಿ ಕೊಟ್ಟು ಕಲಿಯೋಕ್ಕಾಗಲ್ಲ. ಓಕೆ, ಪ್ರೈವೇಟಲ್ಲಿ ಕೋಟಿ. ನಿಮ್ದು SLC ಪರ್ಸೆಂಟೇಜ್ ಎಷ್ಟು? ನಂದು SSLC 89. 89. PUC? PUC 88. 88%. ಎಲ್ಲಿ ಓದಿದ್ದು PUC? PUC ನಂದು ಧಾರವಾಡ. ಧಾರವಾಡ ಯಾವ ಕಾಲೇಜು? KCD ಕಾಲೇಜ್. ಧಾರವಾಡ KCD ಕಾಲೇಜ್ ಅನ್ನೋದು. ಓಕೆ ಓಕೆ ಓಕೆ. CET ರ್ಯಾಂಕಿಂಗ್ ಎಷ್ಟು ಬಂದಿತ್ತು? CET ನೆನಪಿಲ್ಲ ಅನ್ಸುತ್ತೆ. ಓಕೆ. ಸೊ ಇಲ್ಲಿ ದುಡ್ಡು ಕೊಟ್ಟು ಓದಿಸೋದು ಭಾಳ ಕಷ್ಟ. ಅಷ್ಟು ಜಾಸ್ತಿ ದುಡ್ಡು ಕೊಡಬೇಕು, ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ಅಂತ. ಹೌದೌದು. ಪ್ರೈವೇಟ್ ಕಾಲೇಜಲ್ಲಿ ಕೇಳಿದ್ವಿ, ಅಲ್ಲಿ ನಮ್ಮದು BLD ಕಾಲೇಜಲ್ಲಿ. ಹ್ಞೂ, ಅಲ್ಲಿ ಅವರು 80 ಲಕ್ಷ ಏನೋ ಒಂದು ಕೋಟಿ ಹೇಳಿದರು. 80 ಲಕ್ಷದಿಂದ 1 ಕೋಟಿ ಡೊನೇಷನ್. ಡೊನೇಷನ್ನೇ ಅಷ್ಟು. ಫೀಸ್ ಎಷ್ಟು? ಫೀಸು ಅದು ಕೇಳಿಲ್ಲ ಅನ್ಸುತ್ತೆ. ಡೊನೇಷನ್ ಕೇಳಿಬಿಟ್ವಿ. ಡೊನೇಷನ್ ಕೇಳಿಬಿಟ್ಬಿಟ್ರಿ. 80 ಲಕ್ಷದಿಂದ 1 ಕೋಟಿ. ಅಲ್ಲಿ ಆದರೆ ನಮ್ಮದು ಇವಾಗ ನಾವು ಅಲ್ಲಿ ಕೇಳ್ಕೊಂಡ್ವಿ, ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ ತಕ್ಷಣ ಗೊತ್ತಾಯಿತು 30-40 ಲಕ್ಷ ಮ್ಯಾಕ್ಸಿಮಮ್. ಓಕೆ, ಅಂದರೆ ನಮ್ಮದು ಡಿಗ್ರಿ ಮುಗಿಯುತ್ತೆ 6 ವರ್ಷ. ಹ್ಞೂ, ಆಮೇಲೆ 30-40 ಲಕ್ಷ ಕಾಲೇಜ್ ಫೀಸ ಎಲ್ಲ ಸೇರಿ. ನಮ್ದು ಎಲ್ಲ ಸೇರ್ಬಿಟ್ಟು, ನಮ್ದು ಎಲ್ಲ ಸೇರಿ 40 ಲಕ್ಷದಲ್ಲಿ ಮೆಡಿಕಲ್ ಡಿಗ್ರಿ ಬಂದು ಹೋಗೋದು ಬರೋದು ಅಲ್ಲಿ ಇರೋದು. ಓಕೆ, ಎಲ್ಲ ಸೇರ್ಬಿಟ್ಟು ಅಷ್ಟರಲ್ಲಿ 40 ಲಕ್ಷ. ನಿಮ್ಮ ಊರವ್ರು ಮತ್ತೆ ಯಾರು ಫಾರಿನ್ಗೆ ಹೋಗಿ ಓದಿದ್ರ ಮುಂಚೆ? ನಮ್ಮೂರಲ್ಲೇ ಇಲ್ಲ. ಇಲ್ಲ, ನೀವು ಫಸ್ಟು? ಹಾಂ. ಏನಂದ್ರು ಊರಲ್ಲಿ ನೀವೆಲ್ಲ ಫಾರಿನ್ಗೆ ಹೋಗಿ ಓದ್ತೀನಿ ಅಂದಾಗ ಅವ್ರಿಗೆ ಖುಷಿ ಪಟ್ಟರು, ನಮ್ಮೂರಿಂದ ಒಬ್ಬ ಹೋಗ್ತಿದ್ದಾನೆ ಅಂತ. ಓಕೆ, ಹೋಗಲಿ ಕಳಿಸಿ ಏನಾದರೂ ಮಾಡೋಣ, ಸಹಾಯ ಮಾಡ್ತೀವಿ, ಹಂಗೆ ರಿಲೇಟಿವ್ಸ್ ಎಲ್ಲ ಸಹಾಯ ಮಾಡ್ತೀವಿ ಅಂತಂದರು. ಓಕೆ, ಹೇಳಿ. ಎಜುಕೇಷನ್ ಲೋನ್ ಮಾಡಿಸಿದ್ರ? ಲೋನ್ ನಮಗೆ ಲೋನ್ ಮಾಡಿಸ್ತಿದ್ವಿ, ಸಿಗಲಿಲ್ಲ. ಅವರು ಇದು ಕೇಳಿದರು, ಏನಂದರೆ ಸೈಟು ಪ್ರೂಫ್ ಕೇಳಿದರು. ಸೈಟ್ ಇರಲಿಲ್ಲ ನಮ್ಮ ಹತ್ರ, ಅಂದರೆ ಪ್ರಾಪರ್ಟಿ ಪ್ರಾಪರ್ಟಿ. ಓಕೆ, ಅದಕ್ಕೆ ಆಗಲಿಲ್ಲ, ಅದು ಲೋನು ಆಗಲಿಲ್ಲ. ಹಂಗೆ ಹೆಂಗೆ ಸೆಮಿಸ್ಟರ್ ವೈಸ್ ಕಟ್ಟಬೇಕಾ, ಇಯರ್ಲಿ ಫೀಸ್ ಕಟ್ಟಬೇಕಾ? ಸೆಮಿಸ್ಟರ್ ವೈಸ್ ಕಟ್ತೀವಿ ನಾವು. ಎಷ್ಟು ಒಂದು ಸೆಮಿಸ್ಟರ್ಗೆ? $1,950 ಏನೋ ಒಂದು ಸೆಮಿಸ್ಟರ್ಗೆ. ಓಕೆ, ಇಂಡಿಯನ್ ರುಪೀಸ್ಗೆ? ಇಂಡಿಯನ್ ರುಪೀಸಲ್ಲಿ ಒಂದು 1.5 ಲಕ್ಷ ಆಗ್ಬೋದು. 1.5 ಲಕ್ಷ ಒಂದು ಸೆಮಿಸ್ಟರ್. ಹಾಂ, ಇದು ಕಾಲೇಜ್ ಫೀಸು. ಹಾಸ್ಟೆಲ್ ಫೀಸ್ ಒಂದು 40,000 ಏನೋ ವರ್ಷಕ್ಕೆ. ವರ್ಷಕ್ಕೆ 40,000? ಹಾಂ, ಭಾಳ ಕಡಿಮೆ ಆಯ್ತು. ಅದು ಹಾಸ್ಟೆಲ್ ಫೀಸ್ ಅಷ್ಟೇ, ಊಟದ್ದು ಮೆಸ್ಸದ್ದು ಎಲ್ಲ ನಾವು ನೋಡ್ಕೋಬೇಕು. ಮೆಸ್ ಖರ್ಚು ಎಷ್ಟು ಬರುತ್ತೆ? ಊಟದ ಖರ್ಚು ಎಷ್ಟು ಬರುತ್ತೆ? ಊಟದ ಖರ್ಚು ನಾವು ಹೆಂಗೆ ಹೊರಗಡೆ ತಿಂದರೆ ಜಾಸ್ತಿ ಬರುತ್ತೆ. ಓಕೆ, ಅಂದರೆ ನಾವೇ ಅಡುಗೆ ಎಲ್ಲ ಮಾಡ್ಕೊಂಡ್ರೆ ಕಡಿಮೆ ಆಗುತ್ತೆ. ಅದಕ್ಕೂ ಅವಕಾಶ ಇದೆ, ಅಡುಗೆ ಮಾಡ್ಕೊಂಡು ನೀವು ಊಟ ಮಾಡಿ. ಹಾಂ, ನಾವೇ ಅಡುಗೆ ಮಾಡ್ಕೋಬೋದು. ಓಕೆ, ಅಂದರೆ ಒಂದು 40 ಲಕ್ಷದಲ್ಲಿ ಮೆಡಿಕಲ್ ಡಿಗ್ರಿ ಬಂದ್ಬಿಡು. ಹಾಂ, ಬರುತ್ತೆ ಬರುತ್ತೆ. ಆ ಮೆಡಿಕಲ್ ಡಿಗ್ರಿ ಇಟ್ಕೊಂಡು ನೀವು ಇಂಡಿಯಾಗೆ ವಾಪಸ್ ಬಂದು ಇಲ್ಲಿ ಡಾಕ್ಟರ್ ಆಗ್ಬೋದು? ಹಾಂ, ಬರ್ಬೋದು, ಅದಕ್ಕೇನಿಲ್ಲ. ಇಲ್ಲಿ ಒಂದು MCA ಎಕ್ಸಾಮ್ ಇರುತ್ತೆ. ಓಕೆ, ಎಕ್ಸಾಮ್ ಕ್ಲಿಯರ್ ಆದರೆ ನಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಇದು ಸಿಗುತ್ತೆ. MCA ಎಕ್ಸಾಮ್ ಕಷ್ಟ ಇರುತ್ತಾ? ಅದು ಇರುತ್ತೆ, ಕಷ್ಟ ಇರುತ್ತೆ. ಅದು ನೀಡ್ತಾರೆ ಇಂಡಿಯನ್ ಗೌರ್ಮೆಂಟ್ ಥರ, ಅದು ಆಗ್ತಾರೆ, ಪಾಸ್ ಆಗ್ತಾರೆ. ಓಕೆ, ಅಷ್ಟೊಂದು ಪರ್ಸೆಂಟೇಜ್ ನಮ್ಮ ಕಾಲೇಜಿಂದ ಪರ್ಸೆಂಟೇಜ್ ಜಾಸ್ತಿ ಐತೆ, ಪಾಸಿಂಗ್ ಪರ್ಸೆಂಟೇಜ್ MCA ಇದು. ಅದಕ್ಕೆ ನಾವು ಆ ಕಾಲೇಜ್ ಸೆಲೆಕ್ಟ್ ಮಾಡಿದ್ವಿ. ಓಕೆ, ನೀವು ಅಲ್ಲಿ ಯುಕ್ರೇನ್ನಲ್ಲಿ ಮೆಡಿಕಲ್ ಓದಿದ್ರೆ ಎಲ್ಲೆಲ್ಲಿ ಯಾವ ಕಡೆ ಕೆಲಸ ಮಾಡ್ಬೋದು, ಯಾವ ದೇಶದಲ್ಲಿ? ಆಲ್ಮೋಸ್ಟ್ ಅದು WHO ಇದು ಆಗಿದೆ, ಅಪ್ರೂವ್ಡ್ ಐತೆ ಅದು. ಈಗ ನಾವು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಓಕೆ, ಅಂದರೆ ಬೇರೆ ಕಂಟ್ರಿಗೆ ಹೋಗ್ಬೇಕಾದ್ರೆ ಅವ್ರದ್ದು ಒಂದೊಂದು ಎಕ್ಸಾಮ್ ಇದ್ದರೆ ಅವರು ಎಕ್ಸಾಮ್ ಕೊಟ್ಬಿಟ್ಟು ಪಾಸಾಗಿ ಆ ಕಂಟ್ರಿಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಸಿಲೆಬಸ್ ಈಸಿನಾ ಯುಕ್ರೇನಿಂದು? ಸೇಮ್ ಸಿಲೆಬಸ್ ಅಂದರೆ ಇದು ಅದು ಎಲ್ಲ ಸೇಮ್. MBBS ಸಿಲೆಬಸ್ ಸೇಮ್ ಇರೋ? ಸೇಮ್ ಇರುತ್ತೆ. ಮತ್ತೆ ಯಾಕೆ ಅಷ್ಟು ಜನ ಹೋಗ್ತಾರಲ್ಲಿ? ಅಂದರೆ ಇದೇ ಇವಾಗ ಇಲ್ಲಿ ಸೀಟ್ ಸಿಗಲ್ಲ. ಅಲ್ಲ, ಅಂದರೆ ಕಾಲೇಜ್ಗಳು ಅಷ್ಟು, ಮೆಡಿಕಲ್ ಕಾಲೇಜ್ ಅಷ್ಟು ಇದೆಯಾ? ಹಾಂ, ಅಲ್ಲಿ ಜಾಸ್ತಿ ಮೆಡಿಕಲ್ ಕಾಲೇಜ್ ಇದೆ. ಎಲ್ಲ ಸಿಟಿಲಿ ಒಂದೊಂದು ಮೆಡಿಕಲ್ ಕಾಲೇಜು, ಆ ಥರ ಗೌರ್ಮೆಂಟ್ ಕಾಲೇಜಸ್ಸೇ ಜಾಸ್ತಿ ಇದೆ ಅಲ್ಲಿ. ಓಕೆ,
ಸೊ ಸ್ಟೂಡೆಂಟ್ಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ದೇಶದವರು ಬರ್ತಾರೆ. ಎಲ್ಲ ಬೇರೆ ಇಂಡಿಯನ್ ಸ್ಟೂಡೆಂಟ್ಸ್ ಎಲ್ಲದಕ್ಕಿಂತ ಜಾಸ್ತಿ ಆಲ್ಮೋಸ್ಟ್ ಇಂಡಿಯನ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ ನಮ್ಮ ಕಾಲೇಜಲ್ಲಿ. ಅದೇ ನಮ್ಮ ಯೂನಿವರ್ಸಿಟಿಲಿ ಒಂದು 2000 ಇಂಡಿಯನ್ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ ಓಕೆ. ಇದು ಭಾರತದ ಮೆಡಿಕಲ್ ಎಜುಕೇಷನ್ ರಿವಿಸಿಟ್ ಮಾಡೋದಕ್ಕೆ ಕಾರಣ ಆಗಬೇಕು ಯುದ್ಧ. ಸಿದ್ದು ಅನ್ನುವ ಹುಡುಗ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಹತ್ತಿರದ ಸಣ್ಣ ಹಳ್ಳಿ, 2-3 ಎಕರೆ ಜಮೀನಿನಲ್ಲಿ ಕೃಷಿ ಮಾಡ್ತಾರೆ ಅವರ ತಂದೆ. ಅಣ್ಣ ಸಣ್ಣದೇನೋ ಬಿಸ್ನೆಸ್ ಮಾಡ್ತಾರೆ. ಆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ಡಾಕ್ಟರ್ ಆಗಬೇಕಂದ್ರೆ ಯುಕ್ರೇನಿಗೆ ಹೋಗಬೇಕು ಅನ್ನೋ ಸಿಚುವೇಶನ್ ನಮ್ಮಲ್ಲಿದೆ. ಯಾಕಂದರೆ 80 ಲಕ್ಷದಿಂದ 1 ಕೋಟಿ ಡೊನೇಷನ್ ಕೇಳಿದ್ರು ಅವ್ರಿಗೆ. ಡೊನೇಷನ್ ಫೀಸ್ ಬೇರೆ. ಮತ್ತೆ ಸರಸ್ವತಿ ನಮ್ಮ ಜೊತೆ ಲೈನ್ನಲ್ಲಿದ್ದಾರೆ. ಸರಸ್ವತಿ, ನಿಮ್ದು ಯಾವರು? ಹಾಸನ ಸಿಟಿನಾ? ಹಾಸನ ಸಿಟಿನಾ ಸರಸ್ವತಿ ಅವರೇ? ಏನ್ ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ? ನಮ್ ತಂದೆ ಬಂದು ಮೆಕ್ಯಾನಿಕ್ ಬಿಸ್ನೆಸ್ ಮಾಡ್ತಾರೆ. ಓಕೆ. ಯಾವ ವರ್ಷ ಓದ್ತಾ ಇದ್ರಿ ನೀವು ಮೆಡಿಕಲ್ ಅಲ್ಲಿ? ನಾನು ಇವತ್ತು ಥರ್ಡ್ ಇಯರ್. ನೀವ್ ಯಾಕೆ ಹೋದ್ರಿ ಯುಕ್ರೇನಿಗೆ ಮೆಡಿಕಲ್ ಓದೋದಕ್ಕೆ? ಟ್ರೈ ಮಾಡ್ಲಿಲ್ವಾ ಇಲ್ಲಿ ಸೀಟ್ ತಗೊಳಕ್ಕೆ? ಯಾ ಟ್ರೈ ಮಾಡಿದೆ. ನಂದು 3B 3A ಬರುತ್ತೆ ನಂದು ಕ್ಯಾಟಗರಿ. ಸೊ OBC ಬಂತು. ನಾನು ಟ್ರೈ ಮಾಡಿದೆ. ಅಂಡ್ ನಂದು ಸ್ಪೋರ್ಟ್ಸ್ ಕೋಟಾ ಕೂಡ ಇದೆ. ನನ್ನ ನ್ಯಾಷನಲ್ ಲೆವೆಲ್ ಸ್ವಿಮ್ ಮಾಡ್ರು. ಸೊ ಎಲ್ಲ ಹಾಕಿದ್ರು ನನಗೆ ಸಿಕ್ಕಲಿಲ್ಲ. ಲೈಕ್ ಇನ್ನೂ ಸ್ವಲ್ಪ ರಿಸರ್ವೇಷನ್ಸ್ ಜಾಸ್ತಿ ಇರೋದ್ರಿಂದ ನನಗೆ ಸಿಕ್ಕಲಿಲ್ಲ. ಸೊ ನನಗೆ ಅದೇ ಮಾಡಬೇಕಂತ ಫಸ್ಟಿಂದನೂ ಆಸೆ ಇತ್ತು. ಸೊ ಅಲ್ಲಿ ಆ್ಯಕ್ಚುಲಿ ನಂದು ಎಜುಕೇಷನ್ ಲೋನ್ ಮಾಡಿಸ್ಕೊಂಡು ಹೋಗಿರೋದು. ರಿಸರ್ವೇಷನ್ ಕಾರಣಕ್ಕಾಗಿ ನಿಮಗೆ ಸೀಟ್ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆ ವಿಷಯ ಚರ್ಚೆ ಮಾಡೋದು ಕರೆಂಟ್ ಕಂಬ ಮುಟ್ಟದಂಗೆ, ಕರೆಂಟ್ ತಂತಿ ಮುಟ್ಟದಂಗೆ ಇಲ್ಲಿ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಲ್ಲಿ ಅಡ್ಮಿಷನ್ ತಗೊಳ್ಬೇಕು ಅಂದ್ರೆ ಎಷ್ಟು ಖರ್ಚು ಮಾಡಬೇಕಾಗಿ ಬರ್ತಿತ್ತು ನೀವು? ನಾನು ಕೇಳಿದೆ, ವಿಚಾರಿಸಿದೆ ಸಪ್ತಗಿರಿ ಬ್ಯಾಂಗ್ಳೂರಲ್ಲಿ. ಅಲ್ಲಿ ಹೇಳಿದ್ರು 1.16 ಕೋಟಿ ಹೇಳಿದ್ರು. ಫುಲ್ ಎಲ್ಲ ಸೇರಿಸಿ 1.16 ಕೋಟಿ ಆಗುತ್ತೆ. ದಟ್ಟು ಅಪಾರ್ಟ್ ಫ್ರಮ್ ಬುಕ್ಸ್ ಮತ್ತೆ ಅದರ ಎಕ್ಸಾಮ್ಸ್ ಫೀಸ್ ಅದೆಲ್ಲ ಬಿಟ್ಟು 1.16 ಕೋಟಿ. ಒಂದು ಕೋಟಿ 16 ಲಕ್ಷ ಕೊಟ್ಟು ನೀವು MBBS ಮಾಡಿದ್ರೆ ಆಮೇಲೆ ಕಿಡ್ನಿ ಕದ್ದು ಮಾರೋದೇ ಆಗ್ತಿತ್ತೇನೋ ಕತೆ. ಹೆಂಗ ಅದನ್ನ ರಿಕವರಿ ಮಾಡ್ತೀರಿ? ಎಥಿಕಲಿ ಪ್ರಾಕ್ಟೀಸ್ ಮಾಡಿ ಅಂತೂ ರಿಕವರ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನ. ಕಂಡು ಇಂಜೆಕ್ಷನ್ ಕೊಟ್ಟು ಕಂಡು ಮಾತ್ರ ಕೊಟ್ಟೆ ವಾಪಸ್ ತಗೋಬೇಕು ಆ ದುಡ್ಡನ್ನ. ಯುಕ್ರೇನ್ ಬಗ್ಗೆ ಯಾರು ಹೇಳಿದ್ ನಿಮಗೆ ಅಲ್ಲಿ ಮೆಡಿಕಲ್ ಎಜುಕೇಷನ್ ಕಡಿಮೆ ಪ್ರೈಸ್ನಲ್ಲಿ ಆಗುತ್ತೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಅಂದ್ರೆ ನಂಗೆ ತುಂಬಾ ಕನ್ಸಲ್ಟೆನ್ಸಿ ವಿಚಾರಿಸಿದೆ. ಫಸ್ಟ್ ಮುಂಚೆ ಸಮ್ ನ್ಯೂಸ್ ಚಾನೆಲ್ ಅಲ್ಲಿ ಎಕ್ಸ್ಪೋ ವಾಟ್ ನೆಕ್ಸ್ಟ್ PU ವಾಟ್ ನೆಕ್ಸ್ಟ್ ಅಂತ ಒಂದು ಎಕ್ಸ್ಪೋ ಮಾಡಿದ್ರು ಬ್ಯಾಂಗ್ಳೂರಲ್ಲಿ. ನಾನು ಅದು ಎಕ್ಸ್ಪೋ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಫುಲ್ ಎಲ್ಲಾ ತರ ಎಜುಕೇಶನ್ಸ್, ಎಲ್ಲಾ ತರ ಡಿಗ್ರೀಸ್, ಎಲ್ಲಾ ತರ ಇದು ಕೋರ್ಸ್ ಆಗಿರ್ಬೋದು ಅಲ್ಲಿ ಬಂದಿತ್ತು. ಸೊ ನಾನು ಅಲ್ಲೆಲ್ಲ ಹೋಗಿ ನೋಡಿದಾಗ ಈ ತರ ಅಬ್ರಾಡ್ MBBS ಅಂತೆಲ್ಲ. ಓಕೆ. ಸೊ ನಿಮ್ಮನ್ನು ಯುಕ್ರೇನ್ ಕಳ್ಸೋದಕ್ಕೆ ನ್ಯೂಸ್ ಚಾನಲ್ ಪಾರ್ಟ್ ಪ್ಲೇ ಮಾಡಿದೆ. ಮನೇಲಿ ಗಾಬರಿ ಆಗ್ಲಿಲ್ವಾ? ನನ್ನ ಪ್ರಕಾರ ಯುಕ್ರೇನ್ ಅನ್ನೋ ಹೆಸರನ್ನೇ ಮೊದಲನೇ ಸಲ ಕೇಳಿರ್ತಾರೆ. ಅದಕ್ಕಿಂತ ಮುಂಚೆ ಯುಕ್ರೇನ್ ಅಂತ ಒಂದು ದೇಶ ಇದೆ, ಅದು ಅದು ಎಲ್ಲಿದೆ ಹೆಂಗಿದೆ ಏನು ಗೊತ್ತಿರ್ಲಿಕ್ಕಿಲ್ಲ ಮನೆಯವ್ರಿಗೆ. ಹೌದೌದು, ನಾನು ಕೂಡ ಫಸ್ಟ್ ಟೈಮ್ ಕೇಳಿದೆ ಆಕ್ಚುಲಿ. ಅದಕ್ಕಿಂತ ಮುಂಚೆ ರಷ್ಯಾ, ಚೀನಾದೆಲ್ಲ ಫಿಲಿಪೈನ್ಸ್ ಎಲ್ಲ ಕೇಳಿದ್ವಿ. ಬಟ್ ರಷ್ಯಾ ನೋಡಿದ್ರೆ ಲೈಕ್ 6 ಇಯರ್ಸ್ ಡ್ಯೂರೇಷನ್, ಮತ್ತೆ ಅದ್ರದ್ದು ಸಬ್ಜೆಕ್ಟ್ಸ್ ವೈಸ್ ಎಲ್ಲ ನೋಡಿದ್ರೆ ಲೈಕ್ ಸಿಮಿಲರ್ ಟು ಇಂಡಿಯಾ ಸಬ್ಜೆಕ್ಟ್ಸ್ ಇತ್ತೆ ಎಲ್ಲ ಆಲ್ಮೋಸ್ಟ್. ಲೈಕ್ ಅದಕ್ಕೆ ಕಂಪೇರ್ ಮಾಡಿ ಲೈಕ್ ವಾಪಸ್ ಇಂಡಿಯಾಗೆ ಬರ್ಬೋದು ಇಲ್ಲಿ ಓದಿದ್ರೆ ಅಂತ ಒಂದು ಕಾನ್ಫಿಡೆನ್ಸ್ ಇಂದ ಲೈಕ್ ನಾನು ಅದು ಆ ಕಂಟ್ರಿ ಚೂಸ್ ಮಾಡ್ಕೊಂಡು ಹೋದೆ. ಎಲ್ಲಿ, ವಿಚ್ ಪಾರ್ಟ್ ಆಫ್ ಯುಕ್ರೇನ್ ಯು ಆರ್ ಸ್ಟಡಿಯಿಂಗ್? ನೀವ್ ಯಾವತ್ತು ಹೊರಟಿದ್ದ ಅಲ್ಲಿಂದ? ನಾನು ಹೊರಟಿದ್ದು ಟ್ಯೂಸ್ಡೇ. ಓಕೆ, ಅಂದ್ರೆ ವಾರ್ ಸ್ಟಾರ್ಟ್ ಆದಾಗ ಅಲ್ಲೇ ಇದ್ರಿ ನೀವು? ಹಾ ಇದೆ ಇದೆ.
ಇಂಡಿಯನ್ ಎಂಬಸಿಯಿಂದ ಫೆಬ್ರವರಿ 15th ಫಸ್ಟ್ ಅಡ್ವೈಸರಿ ಕೊಟ್ಟರಲ್ಲ, ಅವಾಗ ಯಾಕೆ ಹೊರಡಲಿಲ್ಲ ನೀವು? ನಾ ಫಸ್ಟ್ ಅಡ್ವೈಸರಿ ಕೊಟ್ಟಿದ್ದೇನಂದ್ರೆ ಲೈಕ್ ಇಫ್ ಏನಾದ್ರೂ ಇಂಪಾರ್ಟೆನ್ಸ್ ಇದ್ರೆ ಹೊರಡಿ, ಇಲ್ಲಾಂದ್ರೆ ಬೇಡ ಅಂತ ಅಂದ್ರು. ಆಮೇಲೆ ನಮ್ಗೆ ಕಾಲೇಜಲ್ಲಿ ಕೇಳಿದ್ರೆ, ನಾನು ಥರ್ಡ್ ಇಯರ್ ಇರೋದ್ರಿಂದ ನಮ್ಗೆ ಥರ್ಡ್ ಇಯರ್ ಮತ್ತೆ ಸಿಕ್ಸ್ತ್ ಇಯರ್ ಅಲ್ಲಿ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ, ನಮ್ಗೆ ಐ ಇಯರ್ ಕ್ಲಿಯರ್ ಮಾಡಿಲ್ಲ ಅಂದ್ರೆ ನಮ್ಗೆ 1 year ಬ್ಯಾಕ್ ಆಗುತ್ತೆ. ಅವ್ರು ಮತ್ತೆ 1 year ಬ್ಯಾಕ್ ಮಾಡ್ಕೊಂತೀನಿ ಡ್ರಾಪ್ ಮಾಡೋದಂದ್ರೆ ಹೋಗಿ ಅಂದ್ರೆ ಹೋಗಿ, ಇಲ್ಲ ಅಂದ್ರೆ ಇಲ್ಲೇ ಉಳ್ಕೊಳ್ಳಿ ಅಂತ ಅವ್ರಂದ್ರು ಯುಕ್ರೈನ್ ಕಾಲೇಜಸ್ ಅಲ್ಲೆಲ್ಲ. ಸೊ ನಮ್ಗೆ ಇಫ್ ನೆಸೆಸರಿ ಹೋಗಿ ಅಂತ ಹೇಳಿದ್ರು ಇಂಡಿಯನ್ ಎಂಬಸಿ. ಅಂದ್ರೆ ಫುಲ್ ಪರ್ಟಿಕ್ಯುಲರ್ ಆಗಿ ಬಿಡ್ಲೇಬೇಕು ಕಾಲೇಜ್ನ ಅಂತ ಏನು ನ್ಯೂಸ್ ಹೇಳಲಿಲ್ಲ, ಇಲ್ಲ ತುಂಬಾ ಡೇಂಜರ್ ಇದೆ ಬಿಡಿ ಅಂತ ಫುಲ್ ಇದ ಮಾಡಿ ಹೇಳಲಿಲ್ಲ. ಜಸ್ಟ್ ಹೇಳಿದ್ರು ಅವರು ಲೈಕ್ ಇಫ್ ನೆಸೆಸರಿ ಇದ್ರೆ ಹೋಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಹೋಗಿ ಅಂತ ಮಾತ್ರ ಸರ್ಕ್ಯುಲರ್ ಪಾಸ್ ಆಗಿದೆ. ಫೆಬ್ರವರಿ 15th ಫಸ್ಟ್ ಅಡ್ವೈಸರಿ, ಫೆಬ್ರವರಿ 24th ವಾರ್ ಶುರುವಾಗಿ, ಅದರ ಮಧ್ಯದಲ್ಲಿ 5 ಅಡ್ವೈಸರಿಗಳು ಬಂದ್ವು. ಆ 5 ಅಡ್ವೈಸರಿಗಳು ಹಂಗೆ ಇದ್ವಾ? ಇಲ್ಲ, 5-6 ಫ್ಲೈಟ್ಸ್ ನ ಅವರೇ ಅರೇಂಜ್ ಮಾಡಿದ್ರು. ಲೈಕ್ 50,000 ಫ್ಲೈಟ್ ಚಾರ್ಜ್ ಇತ್ತು, ನಾನು ಅದನ್ನು ಕೂಡ ಹಾಕ್ಸ್ಕೊಂಡು 26th ಬುಕ್ ಮಾಡಿದ್ದೆ. 26th ಬುಕ್ ಮಾಡಿದ್ದೆ, 24th ಸ್ಟಾರ್ಟ್ ಆಯ್ತು. 24th ಒಂದು ಫ್ಲೈಟ್ ಹೋಗ್ಬೇಕಿತ್ತು, ಅದು ವಾಪಸ್ ಬಂತು. ಅವಾಗಿಂದ ಅದ್ರಗಿಂತ ಮುಂದೆ ಯಾರು ಹೋಗ್ಲಿಲ್ಲ, ಎಲ್ಲರದು ನಾವೆಲ್ಲ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.